ಮಂಜೂರು ಮಾಡಿದ್ದ ಭೂಮಿಯನ್ನು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಟ್ರಸ್ಟ್ ಹಿಂದಿರುಗಿಸುವ ನಿರ್ಧಾರ ನೋಡಿದರೆ ಅಧಿಕಾರ ದುರುಪಯೋಗಪಡಿಸಿಕೊಂಡು ಭೂಮಿಯನ್ನು ಕಬಳಿಸುವ ಕೆಲಸ ಕರ್ನಾಟಕದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ನಡೆಯುತ್ತಿದೆ ಎಂಬುದು ಸ್ಪಷ್ಟವಾಗಿ ಸಾಬೀತುಗೊಂಡಿದೆ ಎಂದು ಬಿಜೆಪಿ ಸಂಸದ ಸುಧಾಂಶು ತ್ರಿವೇದಿ ಟೀಕಿಸಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಕರ್ನಾಟಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮೇಲೆ ಭೂ ಕಬಳಿಕೆ ಪ್ರಕರಣ ದಾಖಲಾಗಿತ್ತು ಕರ್ನಾಟಕ ಮುಖ್ಯಮಂತ್ರಿ ಮೂಡಾ ಹಗರಣದಲ್ಲಿ ಕೆಐಎಡಿಬಿ ಭೂ ಕಬಳಿಕೆ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ ಕಾಂಗ್ರೆಸ್ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಗಿರಲಿ ಮುಖ್ಯಮಂತ್ರಿ ಇಲ್ಲವೇ ಉಪಮುಖ್ಯಮಂತ್ರಿ ಆಗಿರಲಿ ಕಾಂಗ್ರೆಸ್ನ ಸಂಪೂರ್ಣ ನಾಯಕತ್ವ ಭೂ ಕಬಳಿಕೆಯಲ್ಲಿ ಸಮಾನವಾಗಿ ತೊಡಗಿಸಿಕೊಂಡಿದೆ ಇದೀಗ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಭೂ ಹಗರಣಕ್ಕೆ ಸಂಬಂಧಿಸಿದ ನಿವೇಶನಗಳನ್ನು ವಾಪಸ್ ಕೊಡಲು ಮುಂದಾಗಿ ಇದರ ನ್ಯಾಯಾಲಯದ ಕ್ರಮಗಳಿಂದ ಅಪಮಾನವನ್ನು ತಪ್ಪಿಸಿಕೊಳ್ಳಲು ಹೆಚ್ಚತ್ತುಕೊಂಡು ಭೂಮಿಯನ್ನು ಹಿಂಜರಿಗಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ अथॉरिटी ಕಾ ಸ್ಕೇಮ್ जिसमे चीफ मिनिस्टर साहब उनके इन्वॉल्व थे फिर ಕರ್ನಾಟಕ ಇಂಡಸ್ಟ್ರಿಯಲ್ ಎಡಿಬಿ لینڈ ಗ್ರಾಮ जिसमे के ಖಡ್ಗೆજી کی فیملی کے لوگ انوول تھے اور اتنا ہی نہیں ہے ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಪ್ರತಿಕ್ರಿಯಿಸಿ ಟ್ರಸ್ಟ್ನಲ್ಲಿ ಹದಿನಾಲ್ಕು ನಿವೇಶನಗಳು ಐದು ಎಕರೆ ಜಮೀನು ಇತ್ತು ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ಶೌಚಾಲಯದ ತೆರಿಗೆಯನ್ನು ವಿಧಿಸದೆ ಕೇಂದ್ರ ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳನ್ನು ನಿರ್ಮಿಸುತ್ತಿದ್ದರೆ ಅಲ್ಲಿನ ಕಾಂಗ್ರೆಸ್ ಸರ್ಕಾರ ಶೌಚಾಲಯ ತೆರಿಗೆ ವಿಧಿಸುತ್ತಿರುವುದು ಅವಮಾನದ ಸಂಗತಿ ಎಂದು ಹೇಳಿದ್ದಾರೆ